ಮತ್ತೆ ಮತಾಂತರದ್ದೇ ಗದ್ದಲ ಮತಾಂತರ ಮತಾಂತರ ಅಂತ ಏನು ಏನು ಮತಾಂತರ ಅಂತ ಅಂದರೆ ಮತಾಂತರ ಅಂತ ಅಂದರೆ ಒಂದು ಧರ್ಮದಿಂದ ಇನ್ನೊಂದು ಧರ್ಮವನ್ನ ಅಂಗೀಕರಿಸೋದು ಅಷ್ಟೇ ಒಂದು ಧರ್ಮ ಯಾವುದೇ ವ್ಯಕ್ತಿಯು ತನ್ನ ಸ್ವಂತ ಧರ್ಮವನ್ನು ತ್ಯಜಿಸಿ ಮತ್ತೊಂದು ಧರ್ಮವನ್ನ ಅಳವಡಿಸಿಕೊಳ್ಳುವುದು ಮತಾಂತರ ಮತಾಂತರ ಸೊ ಈ ಮತಾಂತರ ಮತಾಂತರ ತಪ್ಪಲ್ಲ ಮತಾಂತರ ತಪ್ಪಲ್ಲ ಆದರೆ ಬಲವಂತದ ಮತಾಂತರ ತಪ್ಪು ಓಕೆ ಸಂವಿಧಾನದ ಆರ್ಟಿಕಲ್ ಇಪ್ಪತ್ತೈದರ ಪ್ರಕಾರ ನಿಮಗೆ ನಿಮ್ಮ ನಿಮ್ಮ ಮತವನ್ನ ನಿಮ್ಮ ನಿಮ್ಮ ಧರ್ಮವನ್ನ ಅಥವಾ ನಿಮಗೆ ಯಾವ ಬೇಕೋ ಆ ಧರ್ಮವನ್ನ ಮತ್ತು ನಂಬಿಕೆಯನ್ನ ನೀವು ರೂಢಿಸ್ಕೊಳ್ಳೋದಿಕ್ಕೆ ನಿಮ್ಗೆ ಒಂದು ಧಾರ್ಮಿಕ ಸ್ವಾತಂತ್ರ್ಯ ಇದೆ ಆದರೆ ಒಬ್ಬ ವ್ಯಕ್ತಿಯನ್ನ ಬಲವಂತದಿಂದ ಮತಾಂತರ ಮಾಡೋದು ತಪ್ಪು ನೀನ್ ಹಿಂಗೆ ಇರಬೇಕು ಇದೇ ಮಾಡ್ಬೇಕು ನೀನ್ ಇದೇ ಫೋಟೋ ಇಟ್ಕೋಬೇಕು ನೀನ್ ಇವ್ರನ್ನೇ ಪೂಜೆ ಮಾಡ್ಬೇಕು ನೀನ್ ಇವ್ರನ್ನೇ ಪ್ರಾರ್ಥನೆ ಮಾಡ್ಬೇಕು ನೀನು ಇವ್ರಿಗೆ ನಮಾಜ್ ಮಾಡಬೇಕು ಅಂತ ಅವ್ರನ್ನ ಬಲವಂತ ಮಾಡೋದು ತಪ್ಪು ಆ ಬಲವಂತ ಮಾಡೋದು ತಪ್ಪು ಅನ್ನೋದು ಹಿಂದೇನು ಇತ್ತು ಇವತ್ತು ಮುಂದೆನೂ ಇದ್ದೇ ಇರುತ್ತೆ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದು ಧಾರ್ಮಿಕ ಸ್ವಾತಂತ್ರ್ಯ ಇರುತ್ತೆ ಮಾಡಿ ಅದನ್ನ ಕೆಡಸ್ಬಿಡ್ತೀನಿ ಇನ್ನೊಂದು ಮಾಡ್ಬಿಡ್ತೀನಿ ಮತ್ತೊಂದು ಮಾಡ್ಬಿಡ್ತೀನಿ ಅಂತ ಅನ್ನೋದು ಅದು ಸಂವಿಧಾನಾತ್ಮಕವಾಗಿ ತಪ್ಪೆ ಹಿಂದೆನೂ ತಪ್ಪಾಗೆ ಇತ್ತು ಅದು ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳು ಇದ್ವು ನನ್ನನ್ನ ಯಾರಾದ್ರೂ ಬಲವಂತವಾಗಿ ಮತಾಂತರ ಮಾಡ್ತಾ ಇದ್ದಾರೆ ಅಂದ್ರೆ ನಾನು ಸ್ವೈಚ್ಛೆಯಿಂದ ಹೋಗಿ ನಾನು ಕಾನೂನ ಮೊರೆ ಹೋಗ್ಬಹುದು ಅದಕ್ಕೆ ಪೊಲೀಸರಿದ್ದಾರೆ ಇದ್ದಾರೆ ಮತ್ತು ನಮ್ಮ ಕಾನೂನು ಚೌಕಟ್ಟು ತುಂಬಾ ದೊಡ್ಡದಿದೆ ಅಪ್ರೋಚ್ ಆಗಬಹುದು ಆದರೆ ಅದಕ್ಕೆ ಅಂತ ಒಂದು ಸಪ್ರೇಟ್ ಕಾಯ್ದೆ ಕಾನೂನನ್ನ ಬಿಜೆಪಿ ಸರ್ಕಾರ ತಂತು ತಂತು ಅದನ್ನ ನಾವು ಆಮೇಲೆ ಚರ್ಚೆ ಮಾಡೋಣ ಯಾಕೆ ತಂತು ಅಂತ ಅಂದರೆ ಪರ್ಟಿಕ್ಯುಲರಿ ಈಗ ಬಿಜೆಪಿ ಅಜೆಂಡಾ ಏನು ಹಿಂದುತ್ವ ಸೊ ಈಗ ಹಿಂದೂಗಳು ಕ್ರಿಶ್ಚಿಯನ್ ಅಥವಾ ಮುಸಲ್ಮಾನರ ಒಂದು ಮತಾಂತರಕ್ಕೆ ಒಳಗಾಗ್ತಾ ಇದ್ದಾರೆ ಅವ್ರು ಹೇಳದೇನು ಲವ್ ಜಿಹಾದ್ ಜಿಹಾದ್ ಜಿಹಾ ಲವ್ ಜಿಹಾದ್ ಒಬ್ಬ ಮುಸ್ಲಿಂ ಹುಡ್ಗ ಹಿಂದೂ ಹುಡುಗಿನ ಲವ್ ಮಾಡ್ಬಿಟ್ಟು ಹಿಂದೂ ಹುಡ್ಗಿನ ಮುಸಲ್ಮಾನ್ ಮುಸಲ್ಮಾನರಾಗಿ ಕನ್ವರ್ಟ್ ಮಾಡ್ಬಿಡ್ತಾರೆ ಅದೇ ಲವ್ ಜಿಹಾದ್ ಅದೇ ಲವ್ ಜಿಹಾದ್ ಹಿಂಗ್ ನಡೀತಾ ಇದೆ ಮತ್ತು ಬಹಳಷ್ಟು ಕಡೆ ನಾವು ನೋಡಿದಿವಿ ಯಾರೋ ಒಂದ್ ನಾಲ್ಕೈದು ಜನ ಪ್ರೇಯರ್ ಏನೋ ಮಾಡ್ತಾ ಇರ್ತಾರೆ ಅಲ್ಲಿ ಹೋಗಿ ಇವರು ಮತಾಂತರ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಅವ್ರನ್ನ ಡಿಸ್ಟರ್ಬ್ ಮಾಡುವಂತ ಕೆಲವೊಂದು ಸಂಘ ಸಂಸ್ಥೆಗಳು ಸೊ ಇವೆಲ್ಲವೂ ಕೂಡ ನಡ್ಕೊಂಡು ಬಂದಾಗ ಅವ್ರಿಗೆ ಏನ್ ಇದೆ ಅಂದ್ರೆ ಮತಾಂತರ ಜಾಸ್ತಿ ನಡೀತಾ ಇದೆ ಹಿಂದುತ್ವಕ್ಕೆ ಧಕ್ಕೆ ಬರ್ತಾ ಇದೆ ಹಿಂದೂಗಳು ಇದರಿಂದ ತುಂಬಾ ತೊಂದರೆಗೊಳಗಾಗಿದ್ದಾರೆ ಇದಕ್ಕಾಗಿ ಒಂದು ಕಾನೂನು ಮಾಡ್ತೀವಿ ಅಂತ ನಮಗನ್ಸೋದು ಬಲವಂತವಾಗಿ ಮಾಡೋದಕ್ಕೆ ಯಾರು ವಿರೋಧನೂ ಇಲ್ಲ ಅದ ಯಾರು ಕಾಯ್ದೆಗೆ ಯಾರ ವಿರೋಧನೂ ಇಲ್ಲ ತಪ್ಪು ತಪ್ಪೆ ನಮ್ಮ ಸಂವಿಧಾನದಲ್ಲೇ ಹೇಳಿದ್ದಾರೆ ಬಲವಂತವಾಗಿ ಯಾರನ್ನೂ ಸಹ ನೀನು ಮತಾಂತರ ಮಾಡುವ ಹಾಗಿಲ್ಲ ಹಾಗಾದರೆ ಬಿಜೆಪಿ ತಂದಿರುವಂತ ಈ ಮತಾಂತರ ನಿಷೇಧ ಕಾಯ್ದೆಗೆ ಯಾಕೆ ಕಾಂಗ್ರೆಸ್ ಈಗ ವಿರೋಧ ಇದೆ ಯಾಕೆ ವಾಪಸ್ ತಗೊಳ್ತೀನಿ ಅಂತ ಹಾಗಾದ್ರೆ ಈ ಕಾಯ್ದೆಯಲ್ಲಿ ಏನಿದೆ ಅಂತದ್ದು ಈಗ ಕಾಂಗ್ರೆಸ್ ಅವರನ್ನ ಕೇಳಿ ಏನ್ರಿ ಹಂಗಾದ್ರೆ ನೀವು ಮತಾಂತರಕ್ಕೆ ನೀವು ಸಾಥ್ ಕೊಡ್ತೀರಾ ಮತಾಂತರಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ನೋ ನಾವು ಮತಾಂತರಕ್ಕೆ ನಾವು ಬಲವಂತದ ಮತಾಂತರಕ್ಕೆ ಸಪೋರ್ಟ್ ಮಾಡಲ್ಲ ಬದಲಾಗಿ ಬಿಜೆಪಿ ತಂದಿರುವಂತಹ ಮತಾಂತರ ನಿಷೇಧ ಕಾಯ್ದೆಯಲ್ಲಿರುವಂತಹ ಕೆಲ ಅಂಶಗಳು ಅದು ನಿಜಕ್ಕೂ ಒಂದು ಧರ್ಮವನ್ನ ಟಾರ್ಗೆಟ್ ಮಾಡಿಕೊಂಡಂತೆ ಮತ್ತು ಒಬ್ಬ ವ್ಯಕ್ತಿಯ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಅಡ್ಡಿ ಆಗುವಂತ ಕೆಲ ಅಂಶಗಳಿರುವುದರಿಂದ ಈ ಹಿಂದೆಯೇ ಇದಕ್ಕೆ ಸಂಬಂಧಪಟ್ಟಂತಹ ಕಾನೂನಿದ್ದರೂ ಕೂಡ ತಮಗೆ ಹೇಗ್ ಬೇಕೋ ಹಾಗೆ ತಿರುಚಿ ಕಾನೂನನ್ನ ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ನ ಆರೋಪ ಹಾಗಾದ್ರೆ ಏನಿದೆ ಅಂತ ಅಂಶಗಳು ಅಂತ ಹೇಳೋದಕ್ಕಿಂತ ಮುಂಚೆ ಯಾವ ರೀತಿ ಗೊಂದಲ ಗದ್ದಲ ಸೃಷ್ಟಿಯಾಗಿದೆ ರಾಜ್ಯದಲ್ಲಿ ಬನ್ನಿರೋಣ